ನೀವೇನಿಲ್ಲಿ? ನಿನ್ನೆ ಹುಡ್ಕೊಂಡು ಬಂದೆ ಭಾಗ್ಯ. ನೀವೇ ನೋಡಕ್ ಬಂದ್ರು, ಅಮ್ಮವರೇ ನಿಮ್ಮನ್ನ ಇಲ್ಲಿ ಕಳಿಸಿದ್ರು ನನಗೆ ಗೊತ್ತಿಲ್ಲ, ಆದ್ರೆ ಸಮಯಕ್ಕೆ ಸರಿಯಾಗಿ ಬಂದ್ರಿ. ನಾನು ವರಲಕ್ಷ್ಮಿ ವ್ರತ ಮಾಡಿದ್ದೀನಿ, 5ನೇ ಮುತ್ತೈದೆಗೋಸ್ಕರ ಕಾಯ್ತಿದ್ದೆ, ನೀವು ಸರಿಯಾದ ಸಮಯಕ್ಕೆ ಬಂದ್ರಿ. ಒಂದ್ ನಿಮಿಷ ಇರಿ. ಆಶೀರ್ವಾದ ಮಾಡಿ. ತುಂಬಾ ಥ್ಯಾಂಕ್ಸ್ ಪುಷ್ಪಮ್ಮ, ನೀವು ಬರ್ದೇ ಇದ್ದಿದ್ರೆ ನಾನು ಮಾಡಿರೋ ವ್ರತ ಎಲ್ಲ ವ್ಯರ್ಥ ಆಗ್ತಿತ್ತು, ನಿಮ್ಮಿಂದ ಪೂರ್ತಿ ಆಯ್ತು. ಆ ದೇವ್ರಿಗೆ ಯಾವಾಗ ಏನಾಗ್ಬೇಕು ಅಂತ ಚೆನ್ನಾಗಿ ಗೊತ್ತು. ಆ ದೇವ್ರಿಗೂ ಕೂಡ ನಿನ್ ವ್ರತಕ್ಕೆ ಭಂಗ ಮಾಡೋದು ಇಷ್ಟ ಇಲ್ಲ ಅನ್ಕೋತೀನಿ. ಅದಕ್ಕೆ ನೀನ್ ಹೇಳ್ದ ಹಾಗೆ ಆ ಅಮ್ಮ ಅವರೇ ನನ್ನನ್ನ ಸಮಯಕ್ಕೆ ನನ್ನನ್ನು ಕಳಿಸಿದ್ದಾರೆ ಅನ್ಸುತ್ತೆ. ಸುಧೀರ್, ಪುಷ್ಪ ಅವರೇ, ನೀವು ಪುಷ್ಪ ಅವರಲ್ವಾ? ಒಂದ್ಸಲ ನಾವು ಹುಬ್ಳಿಗೆ ಬಂದಿದ್ದಾಗ ನಮ್ ಗೊತ್ತಿದ್ದವರೊಬ್ರಿಗೆ ಏನೋ ಸಮಸ್ಯೆ ಬಂದಾಗ ಅವ್ರಿಗೆ ನೀವೇ ಸಹಾಯ ಮಾಡಿದ್ರಿ, ನನ್ ಗುರ್ತಾಯ್ತಾ ನಿಮ್ಗೆ? ನೀವು ಅರವಿಂದ ಮಾಲಿನಿ ಅವರಲ್ವಾ? ನನಗ್ ಚೆನ್ನಾಗಿ ನೆನಪಿದೆ. ಬನ್ನಿ, ಒಳಗೆ ಬನ್ನಿ ಬನ್ನಿ, ಕೂತ್ಕೊಳ್ಳಿ. ಪ್ರಪಂಚ ತುಂಬಾ ಚಿಕ್ಕದು ಅಂತ ಇಂಥದ್ದನ್ನೆಲ್ಲ ನೋಡ್ದಾಗೆ ಅನ್ಸೋದು. ಎಲ್ಲಿ ವಿಜಯಪುರ, ಎಲ್ಲಿ ಈ ಬೆಂಗಳೂರು, ನಿಮ್ಮನೆ ಅಂತ ಗೊತ್ತಿಲ್ದೇನೆ ನಿಮ್ಮನೆಗೆ ಬಂದಿದ್ದೀನಿ. ಹೌದು, ನೀವೇನಿಲ್ಲಿ? ನಿನ್ನೆ ನಿಮ್ ಸೊಸೆ ಭಾಗ್ಯನ ಒಂದ್ ಕಡೆ ಭೇಟಿ ಆಗಿದ್ದೆ. ಅದೊಂದು ವಿಚಿತ್ರವಾದ ಘಟನೆ. ಏನಾಯ್ತು ಅಂದ್ರೆ, ಮೇಡಮ್ ನೀವು ಕ್ಯಾಬ್ ಬುಕ್ ಮಾಡಿದ್ದು ಇಲ್ಲಿವರೆಗೂ ಮಾತ್ರ, ನೀವು ಕಾಸು ಕೊಟ್ಬಿಟ್ರೆ ನಾನು ಹೊರಟ್ಬಿಡ್ತೀನಿ. ಒಂದ್ ನಿಮಿಷ ಇರಪ್ಪ. ಹಂಗೆಲ್ಲ ಆಗಲ್ಲ, ನನಗೆ ಬೇರೆ ಬುಕಿಂಗ್ ಬರುತ್ತೆ, ನಾನು ಇಲ್ಲೇ ವೇಟ್ ಮಾಡ್ತಿದ್ರೆ ಅದನ್ನೆಲ್ಲ ಕವರ್ ಮಾಡೋಕ್ಕಾಗಲ್ಲ. ಒಂದ್ ನಿಮಿಷ ಇರಪ್ಪ, ಅಡ್ರೆಸ್ ಇದು ಅಲ್ವೋ ಅಂತ ಕನ್ಫರ್ಮ್ ಮಾಡ್ಕೊಂಡು ಹೇಳ್ತೀನಿ. ಮೇಡಮ್ ನಾನು ಹೇಳ್ಕೊಂಡು ಬರ್ತೀನಿ. ಅಯ್ಯೋ, ನಿಮ್ ಕೈ ಗಾಯ ಆಗಿದೆ ಅಮ್ಮ, ಒಂದ್ ನಿಮಿಷ ಇರಿ. ಸಾರಿ ಮೇಡಮ್,
ಕಳ್ಳ ತಪ್ಪಿಸ್ಕೊಂಡ್ಬಿಟ್ಟ. ಅಯ್ಯೋ, ಈಗ ಏನ್ ಮಾಡೋದು? ಅವನೇನೋ ನಿಮ್ ಬ್ಯಾಗ್ ಎತ್ಕೊಂಡು ಹೊರಟೋದ. ಇವಾಗ ನೀವ್ ನನ್ಗೆ ಕಾಸೆ ಕೊಡ್ತೀರಾ? ಅಣ್ಣ, ಇವ್ರು ನಿಮಗ್ ದುಡ್ಡು ಎಷ್ಟು ಕೊಡ್ಬೇಕು? 500 ಮೇಡಮ್. ಒಂದ್ ನಿಮಿಷ. ತಗೊಳ್ಳಿ. ಓಕೆ ಮೇಡಮ್, ಥ್ಯಾಂಕ್ ಯು. ತುಂಬಾ ಥ್ಯಾಂಕ್ಸ್ ಅಮ್ಮ. ಅಯ್ಯೋ ಪರವಾಗಿಲ್ಲ ಅಮ್ಮ, ನೀನೇನಾದ್ರೂ ಈ ಸಹಾಯ ಮಾಡದೇ ಇದ್ದಿದ್ರೆ ಆ ಡ್ರೈವರ್ಗೆ ನಾನು ದುಡ್ಡು ಕೊಡಕ್ಕೆ ಆಗ್ತಿರ್ಲಿಲ್ಲ. ಅಮ್ಮ ನೀವ್ ಯಾರು, ಎಲ್ಲಿಂದ ಬಂದಿದ್ದು? ನನ್ನ ಹೆಸರು ಪುಷ್ಪ ಅಂತ, ಹುಬ್ಳಿಯಿಂದ ಬಂದಿದ್ದು. ಬೆಂಗಳೂರಲ್ಲಿ ಒಂದು ಹೋಟೆಲ್ ಶುರು ಮಾಡ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರನೇ ನಮ್ ಗೊತ್ತಿರೋರೊಬ್ರ ಹತ್ರ ಮಾತಾಡ್ಬೇಕು ಅಂತ ಬಂದಿದ್ದೆ. ಕೈಲ್ ಅಡ್ರೆಸ್ ಇದೆ ಆದ್ರೆ ಎಲ್ಲಿದೆ ಅಂತ ಗೊತ್ತಾಗ್ತಿಲ್ಲ. ಎಲ್ಲಿ ಒಂದ್ಸಲ ತೋರಿಸಿ ನೋಡೋಣ. ಈ ಅಡ್ರೆಸ್ ನನಗ್ ಗೊತ್ತು, ನಾನ್ ಕರ್ಕೊಂಡು ಹೋಗ್ತೀನಿ, ಬನ್ನಿ. ನಿಂಗ್ಯಾಕಮ್ಮ ತೊಂದ್ರೆ, ನಾನ್ ಹೇಗಾದ್ರೂ ಹೋಗ್ತೀನಿ ಬಿಡು. ಅಯ್ಯೋ, ಈಗ ಹೇಗ್ ಹೋಗ್ತೀರಾ? ಊರಿಗ್ ಹೊಸಬ್ರು, ಬ್ಯಾಗ್ ಕಳ್ಕೊಂಡಿದ್ದೀರಾ? ಏನು ಪರವಾಗಿಲ್ಲ, ನಾನ್ ಕರ್ಕೊಂಡು ಹೋಗ್ತೀನಿ, ಬನ್ನಿ ಬನ್ನಿ. ಅಮ್ಮ ತುಂಬಾ ಥ್ಯಾಂಕ್ಸ್. ಪರವಾಗಿಲ್ಲ ಅನ್ನಲ್ಲ, ಪರಿಚಯ ಇರೋರ್ಗೂ ಕೂಡ ಸಹಾಯ ಮಾಡಕ್ಕೆ ಜನ ಹೆದರ್ತಾ ಇರೋ ದಿನಗಳಿವು. ಅಂಥದ್ರಲ್ಲಿ ನನ್ ಕೈ ಗಾಯ ಆಗ್ತಿದ್ದ ಹಾಗೆ, ಸ್ವಂತದವ್ರ ಹಾಗೆ ಬೇಜಾರ್ ಮಾಡ್ಕೊಂಡೆ. ಏನ್ ಮಾಡ್ಬೇಕು ಅಂತ ಗೊತ್ತಾಗ್ದೆ ನಾನು ಒಬ್ಳೆ ಚಿಂತೆ ಮಾಡ್ತಾ ಇರ್ಬೇಕಾದ್ರೆ ಈಗ ದಾರಿ ತೋರಿಸ್ತಾ ಇದೀಯಾ. ಸ್ವಲ್ಪನೂ ಪರಿಚಯ ಇಲ್ದೆ ಇರೋ ನನಗೆ ಇಷ್ಟೊಂದು ಅಭಿಮಾನ ತೋರಿಸ್ತಾ ಇದೀಯಾ. ನಿನ್ನ ನೋಡಿದ್ರೆ ತುಂಬಾ ಖುಷಿ ಆಗ್ತಿದ್ಯಮ್ಮ. ನಿನ್ ಹೆಸರೇನು? ಭಾಗ್ಯ, ಭಾಗ್ಯಲಕ್ಷ್ಮಿ. ಹೆಸರು ಮುದ್ದಾಗಿದೆ, ನಿನ್ ಮನಸ್ಸು ಇನ್ನೂ ಚೆನ್ನಾಗಿದೆ. ನಿನ್ನಂಥವ್ರು ಇನ್ನೂ ಇದ್ದಾರೆ ಅಂತಾನೆ ಮನುಷ್ಯತ್ವ ಅನ್ನೋದು ಸ್ವಲ್ಪ ಜನರಲ್ಲಾದ್ರೂ ಕಾಣಿಸ್ತಾ ಇದೆಯಮ್ಮ. ತುಂಬಾ ಥ್ಯಾಂಕ್ಸ್ ಅಮ್ಮ. ಅಯ್ಯೋ ಪರವಾಗಿಲ್ಲ ಅಮ್ಮ, ಬನ್ನಿ. ನಾನ್ ಯಾರು ಅಂತ ಗೊತ್ತಿಲ್ಲದೆ ಇದ್ರು ಭಾಗ್ಯ ಸಹಾಯ ಮಾಡಿದ್ಲು. ಬಂದು ನನ್ನ ಮರ್ಯಾದೆ ಕಾಪಾಡಿದ್ಲು. ಹಾಗೆ ನನ್ನ ದಾರಿಲ್ ಬಿಟ್ಟು ಹೋಗ್ದೆ ನಾನ್ ಎಲ್ಲಿಗೆ ಹೋಗ್ಬೇಕೋ ಅಲ್ಲಿಗೆ ತಲುಪ್ಸೆ ಹೋದ್ಲು. ಅದಕ್ಕೆ ಅವಳ ಸಹಾಯಕ್ಕೆ ಅಂತ ಕೊಟ್ಟ ದುಡ್ಡನ್ನ ವಾಪಸ್ ಕೊಟ್ಟು ಮಾತಾಡ್ಕೊಂಡು ಹೋಗೋಣ ಅಂತ ಬಂದೆ. ಅಯ್ಯೋ, ಅಷ್ಟು ಚಿಕ್ಕ ಸಹಾಯಕ್ಕೆ ಮತ್ತೆ ಋಣ ತೀರ್ಸೋಕ್ ಬಂದ್ರಾ? ಇದನ್ನ ಋಣ ತೀರ್ಸ್ಕೊಳ್ಳೋದು ಅಂತ ಅನ್ಕೊಳ್ದೆ ಜವಾಬ್ದಾರಿ ಅನ್ಕೊಂಡ್ರೆ ಚೆನ್ನಾಗಿರುತ್ತೇನೋ. ನೀನ್ ಮಾಡಿರೋ ಸಹಾಯನ ನಾನ್ ಈ ತರ ಗೌರವಿಸಿದ್ರೇನೆ ಬೇರೆಯವ್ರಿಗೆ ಇನ್ನೊಂದ್ಸರಿ ನೀನ್ ಸಹಾಯ ಮಾಡೋದಕ್ಕೆ ನಿನ್ಗೆ ಮನ್ಸಾಗುತ್ತೆ. ನೀವು ಮತ್ತೆ ನನ್ಗ ದುಡ್ಡನ್ನ ಕೊಡೋ ಅವಶ್ಯಕತೆ ಇಲ್ಲ. ನಾನ್ ಕೊಟ್ಟಿರೋ ಬಾಗಿನನ್ನ ತಗೊಂಡು ಅದಕ್ಕಿಂತ ದೊಡ್ಡ ಸಹಾಯನೇ ನನಗ್ ಮಾಡಿದ್ದೀರಾ? ಅದ್ ಹಾಗಲ್ಲ. ಇನ್ನೇನು ಮಾತಾಡ್ಬೇಡಿ, ಇರಿ, ನೀರ್ ತಗೊಂಡ್ ಬರ್ತೀನಿ. ನಿಮ್ಮನ್ನ ಮತ್ತೆ ಭೇಟಿಯಾಗಿದ್ದಕ್ಕೆ ನನ್ಗೆ ತುಂಬಾ ಸಂತೋಷ ಆಗ್ತಾ ಇದೆ. ನಮಗೂ ಕೂಡ ತುಂಬಾ ಸಂತೋಷ ಆಯ್ತು, ಆಶ್ಚರ್ಯನೂ ಆಯ್ತು. ಬಾ ದೇವಯಾನಿ. ಯಾರಕ್ಕ ಇವರು? ಪುಷ್ಪ ಅವರಂತ, ಇವಳು ದೇವಯಾನಿ, ಅವಳು ಮನೀಷಾ. ಹಾಯ್ ಅಂತ. ಹಾಯ್ ಮಾ. ಅತ್ತೆ ಪುಷ್ಪ ಅವರು. ನಮಸ್ಕಾರ ಅಮ್ಮ, ಕೂತ್ಕೊಳ್ಳಿ. ಏನು ಭಾಗ್ಯ, ಕಣ್ಣು ನೆತ್ತಗಿದ್ಯಾ? ಕಣ್ಣಿಗ್ ನೆಲ ಕಾಣಿಸ್ತಿಲ್ವಾ? ಎಲ್ರು ನಡೆಯೋ ದಾರಿಯಲ್ಲಿ ಹೀಗೆ ಗಾಜಿನ್ ಚೂರೆಲ್ಲ ಬಿದ್ರೆ ಯಾರ್ ಕಾಲಿಗೆ ಗಾಜಿನ್ ಚೂರು ಚುಚ್ಚುತ್ತೋ ಏನೋ? ಸ್ವಲ್ಪ ಹುಷಾರಾಗಿರ್ಬೇಕಲ್ವಾ? ಕ್ಷಮ್ಸಿ ಚಿಕ್ಕತ್ತೆ, ಗೊತ್ತಾಗ್ದೆ ಅದು ಬಿದ್ದ್ಬಿಡ್ತು. ನಾನು ಈಗ್ಲೇ ತೆಗಿತೀನಿ, ಇರಿ. ಆಲ್ರೆಡಿ ನೋಡ್ಕೊಳ್ದೆ ಗ್ಲಾಸ್ ಬೀಳಿಸ್ದೆ, ಮತ್ತೆ ಅರ್ಜೆಂಟಲ್ಲಿ ಅದೇ ಗ್ಲಾಸ್ ಮೇಲೆ ಕಾಲಿಟ್ಬಿಡ್ತಿದ್ದೆ.
ನಾನು ನೋಡೋದ್ ಸ್ವಲ್ಪ ಲೇಟ್ ಆಗಿದ್ರೆ ಅದು ನಿನ್ ಕಾಲಿಗೆ ಚುಚ್ಕೋತಿತ್ತು. ನಿಮ್ ಕುಟುಂಬದ ವಿಷಯದಲ್ಲಿ ನಾನ್ ತಲೆ ಹಾಕ್ತಾ ಇದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ನಿಮ್ ಸೊಸೆ ಆಗಿದ್ರು ಅವಳ ಜೊತೆ ನೀವೆಲ್ಲ ಯಾಕೆ ಹೀಗ್ ವರ್ತನೆ ಮಾಡ್ತಾ ಇದ್ದೀರಾ ಅಂತ ನಂಗೆ ಯಾಕೋ ಅರ್ಥ ಆಗ್ತಿಲ್ಲ. ನಿಮ್ಗಂತ ಸಂದೇಹ ಬರೋದ್ರಲ್ಲಿ ಆಶ್ಚರ್ಯ ಇಲ್ಲ, ನೀವ್ ಕೇಳ್ತಾ ಇರೋದ್ರಲ್ಲೂ ತಪ್ಪಿಲ್ಲ. ಸರಿ, ನೀವ್ ಕೇಳ್ತಾ ಇರೋದಕ್ಕೆ ವಿಷಯ ಹೇಳ್ತಾ ಇದ್ದೀನಿ. ಅವಳು ನಮ್ಮನೆ ಸೊಸೆನೆ, ಆದ್ರೆ ಇನ್ನೊಂದು 6 ತಿಂಗಳ ಕಾಲ ಮಾತ್ರ. ಅದ್ಯಾಕೆ? ಅದು ಅವಳಿಗೆ ತನ್ನ ಗಂಡನ ಜೊತೆ ಬದುಕಬೇಕು ಅಂತ ಇಲ್ಲ, ಈ ಮನೆ ಸೊಸೆಯಾಗಿರ್ಬೇಕು ಅನ್ನೋ ಆಸೆನೂ ಇಲ್ಲ. ಅದಕ್ಕೆ ಡಿವೋರ್ಸ್ ಕೇಳಿದ್ದಾಳೆ, 6 ತಿಂಗಳಲ್ಲಿ ಇಲ್ಲಿಂದ ಹೋಗ್ತಾಳೆ, ಈ ಮನೆ ಜೊತೆ ಶಾಶ್ವತವಾಗಿ ಸಂಬಂಧ ಕಳ್ಕೊಳ್ತಾಳೆ. ನೀರ್ ತಗೊಳ್ಳಿ ಅಮ್ಮ. ನಾನ್ ಇಲ್ಲಿಗೆ ಸಂತೋಷದಿಂದ ಬಂದೆ, ಆದ್ರೆ ಬೇಜಾರು ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಪುಷ್ಪ ಅವ್ರೆ, ಈ ವಿಷಯದ ಬಗ್ಗೆ ನೀವ್ ಹೆಚ್ಚಾಗೇನ್ ಯೋಚನೆ ಮಾಡೋದ್ಬೇಡ. ಸರಿ ಅರವಿಂದ ಅವ್ರೆ, ನಾನಿನ್ ಬರ್ತೀನಿ. ಒಳ್ಳೇದು, ಬನ್ನಿ ಪುಷ್ಪಮ್ಮ, ಅಲ್ಲಿವರೆಗೂ ನಿಮ್ನ ಬಿಟ್ಟು ಬರ್ತೀನಿ. ನೋಡ್ ಭಾಗ್ಯ, ನೀನ್ ಸಂತೋಷವಾಗಿರೋದನ್ನ ನೋಡೋಣ ಅಂತ ಇಲ್ಲಿಗೆ ಬಂದೆ, ಆದ್ರೆ ನಿನ್ ಸಮಸ್ಯೆಗಳನ್ನ ನೋಡ್ಬೇಕಾಗತ್ತೆ ಅಂತ ನಾನು ಅನ್ಕೊಳ್ಳಿಲ್ಲ. ಯಾವ ಕಾರಣಗಳಿಂದ ನೀನ್ ನಿನ್ ಗಂಡನಿಂದ ಬೇರೆ ಆಗ್ಬೇಕು ಅಂತ ಅನ್ಕೊಂಡಿದ್ಯೋ ನನಗ್ ಗೊತ್ತಿಲ್ಲ. ಯಾವ ಕಾರಣಗಳಿಂದ ನೀವಿಬ್ರು ಈ ರೀತಿ ನಿರ್ಧಾರ ತಗೊಳ್ಳೋ ಅವಶ್ಯಕತೆ ಬಂತು ಅನ್ನೋದು ನನಗ್ ಗೊತ್ತಿಲ್ಲ. ಆದ್ರೆ ಒಂದ್ ಮಾತ್ ಮಾತ್ರ ನಿಜ, ನಿನ್ ಗಂಡನ್ಗೆ ನಿನ್ ಮೇಲೆ ಅಭಿಮಾನ ಇದೆ, ನಿನ್ ಮೇಲೆ ಪ್ರೀತಿನೂ ಇದೆ. ಅವ್ನ್ ನಿನ್ನ ಬೈದ್ರು ಆ ಮಾತಲ್ಲಿ ನಿಂಗೇನೂ ಆಗ್ಬಾರ್ದು ಅನ್ನೋ ಕಾಳಜಿ ಕೂಡ ಇದೆ. ಅಂಥ ವ್ಯಕ್ತಿಯಿಂದ ನೀನ್ ಯಾಕೆ ಬೇರೆ ಆಗ್ಬೇಕು ಅನ್ಕೊಂಡಿದ್ಯಾ ಅಂತ ಅರ್ಥ ಆಗ್ತಿಲ್ಲ. ಗಂಡ ಹೆಂಡತಿ ಮಧ್ಯೆ ಬರೋ ಮನಸ್ತಾಪಗಳು ಆಕಾಶದಲ್ಲಿರೋ ಮೋಡದ ಹಾಗೆ ತುಂಬಾ ಕಾಲ ಇರಲ್ಲ, ಎಲ್ಲಾನೂ ತಿಳಿ ಆಗುತ್ತೆ. ಮನಸ್ತಾಪಗಳು ಸ್ವಲ್ಪ ದಿನ ಆದ್ಮೇಲೆ ದೂರ ಆಗುತ್ತೆ, ಮತ್ತೆ ಪ್ರೀತಿ ಅಭಿಮಾನ ಹುಟ್ಟೋದಕ್ಕೆ ಸ್ವಲ್ಪ ಸಮಯ ಬೇಕಾಗುತ್ತೆ. ಒಂದ್ ವೇಳೆ ಆ ಸಮಯನ ನಾವು ಕೊಟ್ರೆ ಜೀವನ ಪೂರ್ತಿ ಸಂತೋಷವಾಗಿ ಜೊತೆಗೆ ಬದುಕೋ ಅವಕಾಶ ನಮ್ ಸ್ವಂತ ಆಗುತ್ತೆ. ಆವೇಶದಲ್ಲಿ ನಾವು ತಗೊಳ್ಳೋ ನಿರ್ಧಾರಗಳು ನಮ್ಗೆ ಯಾವತ್ತೂ ಯಾವ ಸಹಾಯನೂ ಮಾಡಲ್ಲ. ಯಾವ ಥರ ಒಳ್ಳೆ ಜೀವನಾನೂ ನಮಗೆ ಕೊಡಲ್ಲ. ನೀನ್ ತುಂಬಾ ಒಳ್ಳೆಯವಳು ಭಾಗ್ಯ, ನಿನ್ ಒಳ್ಳೆತನ ನಿನ್ ಕಾಪಾಡುತ್ತೆ ಅಂತ, ನಿನ್ ಒಳ್ಳೆತನ ನಿನ್ಗೊಂದು ಒಳ್ಳೆ ದಾರಿ ತೋರಿಸುತ್ತೆ ಅಂತ ಅನ್ಕೊಂಡಿದ್ದೀನಿ. ಹಾಗೆ ನಡೀಲಿ ಅಂತ ಆ ಭಗವಂತನ ನಾನ್ ಬೇಡ್ಕೋತೀನಿ. ತುಂಬಾ ಸಂತೋಷ ನಮ್ಮ. ನೋಡು ಭಾಗ್ಯ, ಏನೇ ಮಾಡಿದ್ರು ಯೋಚನೆ ಮಾಡಿ ಮಾಡು, ಯಾವ ನಿರ್ಧಾರನ ತಗೊಳ್ಳೋಕ್ಕೂ ಮುಂಚೆ ಸ್ವಲ್ಪ ಸಮಯ ಕೊಡು, ಎಲ್ಲ ಒಳ್ಳೇದಾಗತ್ತೆ. ಸರಿನಾ? ಕ್ಯಾಬ್ ಬಂತು, ನಾನು ಹೋಗಿ ಬರ್ತೀನಿ. ಅಮ್ಮ, ನಾನ್ ಸಂಕಲ್ಪ ಮಾಡಿದ ಹಾಗೆ ನಿನ್ ವ್ರತನ ಯಾವ ಥರದ್ ಲೋಪನೂ ಇಲ್ದೆ ಪೂರ್ತಿ ಮಾಡಿದ್ದೀನಿ, ಯಾವ ಥರದ್ ಅಡ್ಡಿಗಳೂ ಇಲ್ದೆ ಸಂಪೂರ್ಣ ಮಾಡಿದ್ದೀನಿ. 5 ಜನ ಮುತ್ತೈದೆಯರ್ಗೆ ಬಾಗಿನನ ಕೊಟ್ಟು ವ್ರತನ ಮುಗಿಸಿದ್ದೀನಿ. ದಯವಿಟ್ಟು ನನ್ ಗಂಡಂಗೆ
ಎಲ್ಲಿಂದ ಯಾವ ಅಪಾಯ ಆಗುತ್ತೋ ನನಗ್ ಗೊತ್ತಾಗೋ ಹಾಗೆ ಮಾಡು. ಯಾವ ರೂಪದಲ್ಲಿ ಅವ್ರ ಗಂಡಾಂತರ ಕಾದಿದೆಯೋ ನನಗ್ ತೋರ್ಸು. ಅವ್ರನ್ನ ಕಾಪಾಡ್ಕೊಳ್ಳೋ ಅವಕಾಶ ನನಗ್ ಕೊಡು ತಾಯಿ. ನಾಳೆ ವರಲಕ್ಷ್ಮಿ ವ್ರತ ಅಲ್ವಾ, ಪೂಜೆಗ್ ಬೇಕಾಗಿರೋ ತರಕ್ ಹೋಗಿದ್ದೆ. ಗಂಡನ್ ಜೊತೆ ಜೀವನನೇ ಬೇಡ ಅನ್ಕೊಂಡವಳು, ಆದ್ರೆ ಗಂಡ ಚೆನ್ನಾಗಿರ್ಲಿ ಅಂತ ಈ ಪೂಜೆ ಪುನಸ್ಕಾರ ಎಲ್ಲ ಮಾಡ್ತಿದ್ಯ. ಭಾಗ್ಯ ಹೊರಗಡೆ ಒಂಥರ ಇದ್ದಾಳೆ, ಮನಸ್ಸಲ್ಲಿ ಬೇರೆ ಏನೋ ಇದೆ. ಅವಳು ನಿಜವಾಗ್ಲೂ ಮಿತ್ರನ ಬಿಡೋದಕ್ಕೆ ಸಿದ್ಧವಾಗಿದ್ರೆ ಇಷ್ಟು ಪೂಜೆ ಪುನಸ್ಕಾರಗಳನ್ನ ಮಾಡಲ್ಲ. ಅವಳ ಮನಸ್ಸಲ್ಲಿ ಏನೋ ಇದೆ, ಅದನ್ನ ಹೇಳದೆ ಹೊರಗಡೆ ಬೇರೆ ಏನೋ ಹೇಳ್ತಾ ಇದ್ದಾಳೆ. ಭಾಗ್ಯ, ಏನ್ ಮಾವ, ಏನಾದ್ರೂ ಬೇಕಿತ್ತ? ಹೌದಮ್ಮ, ನನ್ನ ಮನಸ್ಸಲ್ಲಿ ಒಂದು ಪ್ರಶ್ನೆ ವಿಲವಿಲ್ಲ ಅಂತ ಒದ್ದಾಡ್ತಿದೆ. ಈಗ ಅದಕ್ಕೆ ಉತ್ತರ ನೀನೇ ಕೊಡ್ಬೇಕಮ್ಮ. ನಿಜ ಹೇಳ್ತೇನಮ್ಮ, ನೀನು ನಿಜವಾಗ್ಲೂ ಮಿತ್ರನ ಬಿಟ್ಬಿಡ್ಬೇಕು ಅನ್ಕೊಂಡಿದ್ಯಾ? ಮನಸ್ಫೂರ್ತಿಯಾಗಿ ಈ ಕುಟುಂಬದಿಂದ ದೂರ ಆಗ್ಬೇಕು ಅಂತ ನಿರ್ಧಾರ ಮಾಡಿದ್ಯಾ? ಈ ಪ್ರಶ್ನೆಗೆ ಉತ್ತರ ತಿಳ್ಕೊಂಡು ನೀವೇನ್ ಮಾಡ್ತೀರಾ ಮಾವ? ನಡೆದಿದ್ನ ಬದಲಾಯಿಸೋಕ್ಕಾಗಲ್ಲ, ಈಗಿರೋ ಪರಿಸ್ಥಿತಿನೂ ಸರಿ ಮಾಡೋಕ್ಕಾಗಲ್ಲ. ಹಾಗಿದ್ಮೇಲೆ ತಿಳ್ಕೊಂಡು ಏನ್ ಮಾಡ್ತೀರಾ? ನಾನು ಹಿಂದಿನ ಬದಲಾಯಿಸಕ್ ಆಗದೆ ಇರ್ಬೋದು, ಈಗಿರೋ ಪರಿಸ್ಥಿತಿನ ಸರಿ ಮಾಡಕ್ ಆಗದೇನು ಇರ್ಬೋದು, ಆದ್ರೆ ಭಾಗ್ಯ ಅಂದ್ರೆ ಏನು ಅಂತ ನನಗೆ ಗೊತ್ತಾಗಬೇಕು. ಭಾಗ್ಯ ಬಗ್ಗೆ ನಾನು ಅನ್ಕೊಂಡಿರೋದು ತಿಳ್ಕೊಂಡಿರೋದು ನಿಜಾನ ಸುಳ್ಳ ಅಂತ ನನಗೆ ಗೊತ್ತಾಗಬೇಕು. ಭಾಗ್ಯ ಏನು ಅಂತ, ಭಾಗ್ಯನ್ ಮನ್ಸ್ ಏನು ಅಂತ ಈಗಾಗ್ಲೇ ನಿಮಗ್ ಗೊತ್ತಿರುತ್ತಲ್ವಾ ಮಾವ? ಅದು ಹಾಗಲ್ಲ ಭಾಗ್ಯ, ಮಿತ್ರನಿಂದ ದೂರ ಆಗ್ತೀನಿ ಅಂತ ನೀನು ಅವನಿಗೋಸ್ಕರ ವ್ರತಗಳನ್ನ ಮಾಡ್ತಾ ಇದೀಯಾ? ಇದೆಲ್ಲ ಏನು ಅಂತ ನನಗೆ ಅರ್ಥನೇ ಆಗ್ತಿಲ್ಲಮ್ಮ. ದಯಮಾಡಿ ಹೇಳು, ನೀನ್ ನಮ್ಮೆಲ್ರಿಗೂ ಕಾಣಿಸ್ತಾ ಇದೆಯಲ್ಲ, ಇದೇ ಸತ್ಯನ ಅಥವಾ ನಮಗೆ ಯಾರಿಗೂ ತಿಳಿದೇ ಇರೋ ಬೇರೆ ಏನಾದರೂ ಸತ್ಯ ಇದೆಯಾ? ಸರಿ ಮಾವ, ನೀವಿಲ್ಲಿವರೆಗೂ ಬಂದಿರೋದಕ್ಕೆ ಹೇಳ್ತಿದ್ದೀನಿ. ಮಿತ್ರ ಅವ್ರಿಗೆ ಗಂಡಾಂತರ ಇದೆ ಅನ್ನೋದು ನಿಜ, ಪ್ರಮಾದ ಹೊಂಚ ಹಾಕ್ತಿರೋದು ನಿಜ. ಅವ್ರನ್ನ ಕಾಪಾಡ್ಕೋಬೇಕು ಅಂದ್ರೆ ಅವ್ರ ಪಕ್ಕದಲ್ಲಿ ನಾನಿರ್ಬೇಕು ಅನ್ನೋದು ನಿಜ. ಮಿತ್ರ ಅವ್ರಿಗೆ ನನ್ನ ಮೇಲೆ ಪ್ರೀತಿ ಇಲ್ಲದೇ ಇರ್ಬೋದು, ನನ್ನ ಜಾತಕದಿಂದ ಅವ್ರಿಗೆ ರಕ್ಷಣೆ ಅನ್ನೋ ನಿಜಾನ ಈಗ ನೀವು ನಂಬದೇ ಇರ್ಬೋದು. ಆದ್ರೆ ಅವರು ನನ್ನ ಕುತ್ತಿಗೆ ಕಟ್ಟಿರೋ ಈ ಮಂಗಳಸೂತ್ರದ ಮೇಲೆ ನನಗ್ ಗೌರವ ಇದೆ, ಅದಕ್ಕೆ ಅವ್ರ ಪ್ರಾಣನ ಕಾಪಾಡಕ್ಕೋಸ್ಕರ ನಾನು ವಾಪಸ್ ಬಂದಿದ್ದೀನಿ. ಹಾಗಾದ್ರೆ ಇದೇ ವಿಷಯನ ನೀನೇ ಎಲ್ರಿಗೂ ಹೇಳ್ಬೋದಲ್ಲ ಭಾಗ್ಯ? ಹೇಳಿದ್ರೆ ಕೇಳೋ ಪರಿಸ್ಥಿತಿಲಿದ್ದೀರಾ? ಇಷ್ಟು ದಿನ ಗುರುಗಳನ್ನ ನಂಬ್ತಿದ್ರು, ಆದ್ರೆ ಇದ್ದಕ್ಕಿದ್ದ ಹಾಗೆ ಅವ್ರ ಮೇಲಿರೋ ನಂಬಿಕೆನ ಕಳ್ಕೊಂಡ್ರು. ನೀನ್ ಹೇಳಿದ್ದು ಕೂಡ ನಿಜಾನೇ ಭಾಗ್ಯ. ಈಗ ಯಾರೋ ದಾರಿಲ್ ಹೋಗೋ ಸ್ವಾಮೀಜಿ ಹೇಳಿರೋ ಮಾತನ್ನ ಕೇಳಿ ಮಿತ್ರನಿಗಾಗ್ತಿರೋ ಗಂಡಾಂತರಗಳಿಗೆಲ್ಲ ನೀನೇ ಕಾರಣ ಅಂತ ಮನೇಲೆಲ್ಲರೂ ನಂಬ್ತಾ ಇದ್ದಾರೆ. ಹಾಗಾದ್ರೆ ಈ ಡಿವೋರ್ಸ್ ವಿಷಯ ಏನಮ್ಮ? ಈ ಮನೆಗ್ ಬರ್ಬೇಕು ಅಂದ್ರೆ ನನಗ್ ಬೇರೆ ದಾರಿ ಇಲ್ದೆ ಡಿವೋರ್ಸ್ ಅನ್ನೋ ದಾರಿ ಕಂಡ್ಕೊಂಡೆ. ನನಗ್ ಗೊತ್ತು ಭಾಗ್ಯ, ನೀನಂದ್ರೇನು ಅಂತ ನನಗ್ ಗೊತ್ತು ಭಾಗ್ಯ, ನಿನ್ನ ಮನಸ್ತತ್ವ ಏನು ಅಂತ ನನಗ್ ಗೊತ್ತು. ಎಲ್ಲ ಗೊತ್ತಿದ್ದೂ ನಿನ್ನನ್ನು ಅಪಾರ್ಥ ಮಾಡ್ಕೊಂಬಿಟ್ಟೆ. ಎಲ್ರ ಜೊತೆಗೆ ನಾನು
ನಿನ್ ಮೇಲೆ ಆಪಾದನೆ ಹೊರಸೋದಕ್ ಶುರು ಮಾಡಿದೆ. ನನ್ನನ್ನು ಕ್ಷಮಿಸಮ್ಮ.